ಮಿಸ್ ಬೆಳ್ಳಿ ಹೇಳಿ ಷಣ್ಮುಗಣ್ಣ ಮಾರ್ಕೆಟ್ಗೆ ಹೋಗಿ ಬೆಳ್ಳಿ ತರಬೇಕಂತೆ ಬನ್ನಿಪ್ಪ ಬೆಳ್ಳಿ ಎಲ್ಲ ಹೋಗಿ ಮಾರ್ಕೆಟ್ ಎಲ್ಲ ತರಬೇಕಂತೆ ಬನ್ನಿಪ್ಪ ಫುಲ್ ಕನ್ಫ್ಯೂಷನ್ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕಂತೆ ಬನ್ನಿ ಹೌದಾ ಸರಿ ಬರ್ತೀನಿ ಐಶು ಮಾರ್ಕೆಟ್ ಗಂತೆ ಹೋಗೋಣ ಬಾ ನಾನು ಪಾರ್ಕ್ ಎಲ್ಲ ಬರಲ್ಲ मार्केट गोगे बेगे बेग तरकारी तक आराम मसाल दोस काफी गिपी कुछ लेट आगे बरण ऐन नडीरी ಮನೆಯಲ್ಲಿ ಅಡಿಗೆ ಮಾಡೋರು ಯಾರು ಇರಲ್ಲ ಅಂತನಾ ಹಾಗಲ್ಲ ಬಿಸಿನೆಸ್ ಮ್ಯಾನ್ ನಿಮಗೂ ಮಾರ್ಕೆಟ್ ಬರಬೇಕು ಅಂತ ಅನಿಸ್ತಾ ಇದೆಯಾ ಬಿಸಿನೆಸ್ ಕಾಲ್ಸ್ ನೋ ನೆಟ್ವರ್ಕ್ ಓ ಇರಬಹುದು ಇರಬಹುದು ಬನ್ನಿ ಹೋಗೋಣ ಬೆಳಿ ಸಾರ್ ಏನಕ್ಕೆ ಬರ್ತಿದ್ರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಮ್ ಆನ್ ಬುತು ಪಟ ಪಟ ಅಂತ ಹೋಗ್ಬಿಟ್ಟು ಏಕ್ ಟೇಬಲ್ಸ್ ಅಂದ್ಬಿಡಣಪ್ಪ ಏ ಷಣ್ಮುಗಣ್ಣ ಟೇಬಲ್ಸ್ ಅಲ್ಲ ಅದು ಮಾವ ಅದಕ್ಕೇನು ಅಂತಾರಲ್ಲ ಏನು ಏನು ಅಂತಾರೆ ಹೇಳಪ್ಪ ಹಲೋ ಟೇಬಲ್ ಅಲ್ಲ ತಬಲನು ಅಲ್ಲ ವೆಜಿಟೇಬಲ್ ನಮ್ಮ ಸ್ಟೂಡೆಂಟ್ ಗೆ ಚೆಕ್ ಮಾಡ್ತಿದೆ ಅಷ್ಟೇ ಎಲ್ಲರೂ ಕಾಲ್ ಎಳಿತಿರೋ ನಿನಗೂ ಟೈಮ್ ಬರುತ್ತೆ ಬಾ ನಮ್ಮ ಐಶ್ವರ್ಯ ನೋಡು ಕಾಲ್ ಕೆರಿತಾ ಇದ್ದಾಳೆ ಮೇಡಮ್ ಬನ್ನಿ ಹೋಗೋಣ ನೀನು ಕೋಪದಲ್ಲಿದೆಯಾ ಅನ್ನೋದು ಬಿಟ್ರೆ ಬೇರೆ ಏನು ನನಗೆ ಗೊತ್ತಾಗ್ತಿಲ್ಲ ಏನಾಯ್ತು ಮಾಯ ಈಗಿಂದ ಈಗಲೇ ಐಶು ನಡತೆ ಬಗ್ಗೆ ಸಂಶಯ ಬರಬೇಕು ಬರೋ ಹಾಗೆ ನೀನು ಮಾಡಬೇಕು ಏನಿದು ಅವಳು ಏನು ಮಾಡಿದ್ಲು ಅಂತ ಈ ರೀತಿ ನಿರ್ಧಾರ ತಗೊಂಡಿದ್ಯಾ ಬರ್ತಾ ಬರ್ತಾ ಆ ಮನೆಯಲ್ಲಿ ನನಗೆ ಮರ್ಯಾದೆ ಕಡಿಮೆ ಆಗ್ತಿದೆ ಅಶೋಕ ನನ್ನ ಆಟಕ್ಕಂತೂ ಇಟ್ಕೊಂಡಿಲ್ಲ ಲೆಕ್ಕಕ್ಕೆ ನಾನು ಮೊದಲೇ ಇನ್ನೂ ಐಶು ಎಷ್ಟು ಸೊಕ್ಕಿದೆ ಅವಳಿಗೆ ನನಗೆ ನನಗೆ ಬೆರಳು ತೋರಿಸಿ ಮಾತಾಡ್ತಾಳೆ ಚೆನ್ನಾಗಿರೋ ಮನೆಗೆ ಸೊಸೆಯಾಗಿ ಹೋಗ್ತಿದ್ದೀನಿ ಅಂತ ಕೊಬ್ಬು ಜಾಸ್ತಿ ಆಗಿದೆ ಅವಳಿಗೆ ಕೊಬ್ಬು ಜಾಸ್ತಿ ಆಗಿದ್ರೆ ಕೊಬ್ಬು ಕರಚಣ ಬಿಡು ಅದನ್ನ ಬಿಟ್ಟು ಅವಳು ನಡತೆ ಬಗ್ಗೆ ಸಂಶಯ ಪಡೋ ರೀತಿ ಮಾಡೋದು ನನಗೇನೋ ಸರಿ ಅನ್ನಿಸ್ತಾ ಇಲ್ಲ ಸರಿ ಬರುತ್ತೆ ನಮಗೆ ಸರಿ ಬಂದ್ರೆ ಸಾಕು ಇನ್ಯಾರಿಗೂ ಸರಿ ಆಗಬೇಕಾಗಿಲ್ಲ ಅಶೋಕ ಹೇಗಾದರೂ ಮಾಡಿ ಅವಳು ಮದುವೆ ನಿಲ್ಲಿಸಲೇಬೇಕು ಏನು ತಲೆ ಕೆಟ್ಟಿದ್ಯಾ ನಿನಗೆ ನಿನಗೆ ಮರ್ಯಾದೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವಳು ಮದುವೆ ನಿಲ್ಲಿಸೋದಕ್ಕಾಗತ್ತಾ ಸರಿಯಾಗಿ ಯೋಚನೆ ಮಾಡಿ ನೋಡು ನೀಲಂಬರಿ ಚಿಕ್ಕಮ್ಮ ನಿನ್ನ ಮದುವೆ ನಡೀಲಿ ಅನ್ನೋ ಕಾರಣಕ್ಕೆ ಮೊದಲು ಅವಳು ಮದುವೆ ಮಾಡ್ತಾ ಇರೋದು ಎಲ್ಲ ವಿಘ್ನಗಳು ನಿವಾರಣೆ ಆದ್ಮೇಲೆ ನೆಕ್ಸ್ಟ್ ನಡೆಯೋದು ನಿನ್ನ ಮದುವೆನೆ ಮರಿಬೇಡ ನನಗೆ ಮದುವೆಗಿಂತ ಮರ್ಯಾದೆ ಮುಖ್ಯ ನಾನು ಮೊದಲು ನೆಮ್ಮದಿಯಾಗಿರಬೇಕು ಈ ವಿಷಯನೆಲ್ಲ ಅತ್ತೆ ಹತ್ರ ಹೇಳಿದೆ ಆದರೆ ಅವ್ರು ನೋಡಿದ್ರೆ ನನಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಒಂದ್ ಸರಿ ಮಾಯನ್ ಕೆಪಾಸಿಟಿ ಏನಂತ ತಿಳಿಸ್ಕೊಡಕ್ಕೆ ನಿಂತರೆ ಅವಳು ಮುಂದೆ ಒಂದು ಹುಲ್ಕಡ್ಡಿನೂ ನಿಲ್ಲಬಾರ್ದು ಆ ರೀತಿ ಸರ್ವನಾಶ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಗಬೇಕು ಏನು ಯೋಚನೆ ಮಾಡ್ತಿದ್ಯಾ ಅಶೋಕ ನಾನು ಹೇಳಿದ ಕೆಲಸ ಮಾಡೋಕ್ಕಾಗತ್ತೋ ಇಲ್ವೋ ಮಾಯ ಅದು ಹಾಗಲ್ಲ ನಾನೇನು ನೋಡೋದಕ್ಕೆ ಮೆಂಟಲ್ ಥರ ಕಾಣ್ತಿದ್ದೀನ ನಿಮಗೆ ಆಸ್ತಿ ಭಾಗ ಮಾಡೋದಕ್ಕೆ ನಾನು ಬೇಕು ಆದರೆ ನನ್ನ ಕಷ್ಟ ಕೇಳೋಕ್ಕೆ ಮಾತ್ರ ಯಾರೂ ಇಲ್ಲ ಸರಿ ಇವ್ರು ಯಾವ ಸಹವಾಸನೂ ಬೇಡ ಅಂತ ಊರು ಬಿಟ್ಟು ಹೋಗಬೇಕಾದ್ರೆ ನನ್ನ ತಡೆದಿದ್ಯಾರು ನೀನು ಈಗ ಒಂದು ಸಹಾಯ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿದೀಯಾ ಸರಿ ನನ್ನ ದಾರಿ ನಾನು ನೋಡ್ಕೋತೀನಿ ಬಿಡು ನಿಂತ್ಕೋ ಮಾಯಾ ನಿಂತ್ಕೋ ಮುತ್ತು ನನ್ನ ಅಣ್ಣ ಅನ್ನೋ ಪ್ರೀತಿಗಿಂತ ಅವನ ಮೇಲಿರೋ ದ್ವೇಷನೇ ಜಾಸ್ತಿ ಮುಂಚೆ ನೀಲಾಂಬರಿ ಅಮ್ಮನು ನನ್ನ ಶತ್ರುನೇ ಆಗಿದ್ರು ನೀನು ನನಗೆಷ್ಟು ಸಹಾಯ ಮಾಡಿದ್ಯಾ ನಿನಗಿಲ್ಲ ಅನ್ನೋಕ್ಕಾಗುತ್ತಾ ಹೇಳು ಏನು ಮಾಡಬೇಕು ಹೇಗಾದರೂ ಮಾಡಿ ಐಶು ಮದುವೆ ನಿಲ್ಲಿಸ್ಬೇಕು ಕೆಲಸ ಒಪ್ಪಿಸಿದ್ಯಾ
ಆ ಕೆಲಸ ಮುಗಿಸೋ ಜವಾಬ್ದಾರಿ ನಂದು. ಬೆಳ್ಳಿ ಏನ್ ಮಾಡ್ತಿದ್ದೀಯಾ? ಏನಿಲ್ಲ ಮಾವ. ಬಾ. ಬೆಳಿ, ಇದ್ರಲ್ಲಿ ಸಾಂಬಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ತಗೊಳ್ಳೋಣ ವಾ. ಬೆಳಿ, ಏನಾಗಿದೆ ನಿನಗೆ? ತಗೊಳ್ಳೋಣವಾ ಷಣ್ಮುಗ. ಮತ್ತು ಹೋಗಣ. ಮೇಡಮ್ ಬೆಳಿ, ಎಲ್ಲ ಮುತ್ತು ಲೋಕ. ಓ ಮೈ ಗಾಡ್, ಓ ಮೈ ಗಾಡ್. ಬೆಳಿ ಅಶೋ, ಏನಾಗಿದೆ ನಂಗೆ? ತರಕಾರಿ ತಗೊಳಕ್ ಬಂದ್ರೆ ಮುತ್ತು ಮಾವನ್ ಗುಂಗಲ್ಲೇ ಮುಳುಗೋಗಿದ್ದೀನಿ. ನೀನೀಗ ಬೆಳ್ಳಿ ತರಕಾರಿ ತಗೋಬೇಕು. ಒಂದ್ ಕೆಜಿ ತೊಗರಿ ಬೇಳೆ, ಅರ್ಧ ಕೆಜಿ ಉದ್ದಿನ ಬೇಳೆ ಕೊಡಿ. ತೊಗರಿ ಬೇಳೆನೂ ಅವರೇ ಕಾಳ? ಅಯ್ಯೋ ಅವ್ವ, ಇದು ತರಕಾರಿ ಅಂಗಡಿ. ಏ ಬೆಳ್ಳಿ, ಏನ್ ಕೇಳ್ತಿದ್ಯಾ? ಎಲ್ಲಿದೆ ಗಮನ? ಏನಿಲ್ಲ ಷಣ್ಮುಗಣ್ಣ, ನಾನ್ ಕೇಳಿದ್ದು ತೊಂಡೆಕಾಯಿ ಮತ್ತೆ ತೊಗರಿಕಾಯಿ. ತೊಗರಿಕಾಯಿನ? ಅಮ್ಮ ಅದೇನ್ ಬೇಕೋ ಕೊಟ್ಬಿಡಿ ಅವಳಿಗೆ. ಸರಿ ಕಣ, ಬಾರ ಮುಂದೆ ಹೋಗೋಣ. ಅಶೋ, ಮುತ್ತು ಮಾವ ಇಲ್ಲೇ ಇದ್ರೆ ನನ್ ಗಮನ ಎಲ್ಲ ಅವ್ರ ಕಡೆನೆ ಹೋಗುತ್ತೆ. ಈಗ ನೋಡಿದ್ರೆ ತೊಗರಿ ಬೇಳೆ ಕೊಡಿ ಅಂದೆ, ಆಮೇಲೆ ಅಕ್ಕಿ ಬೇಕು ಎಣ್ಣೆ ಬೇಕು ಅಂದ್ರೆ ಬೇಡಪ್ಪ, ಮೊದ್ಲೋಗಿ ತರಕಾರಿ ತಗೋಬೇಕು. ಏನಾಗಿದೆಯಾ ಅವಳಿಗೆ?
ಬೆಳ್ಳಿ ಬೆಳ್ಳಿ ಚೆನ್ನಾಗಿದೀಯ ತಾನೆ? ಹಾ ಮಾವ ಚೆನ್ನಾಗೇ ಇದ್ದೀನಿ. ಆಮೇಲೆ ಮಾವ, ಈ ಮಾರ್ಕೆಟ್ ಅಲ್ಲಿ ತರಕಾರಿ ತಗೋಬೇಕಾದ್ರೆ ಆ ತರಕಾರಿ ತಗೊಳ್ಳಿ ಈ ತರಕಾರಿ ತಗೊಳ್ಳಿ ಅಂತ ಯಾಮಾರಿಸ್ಬಿಡ್ತಾರೆ. ರೈಸ್ ಮಿಲ್ ಓನರು ತರಕಾರಿ ವ್ಯಾಪಾರ ಮಾಡಕ್ ಬರಲ್ಲ. ನಾನು ಹೋಗಿ ಕಮ್ಮಿ ರೇಟ್ಗೆ ಎಲ್ಲ ತರಕಾರಿನೂ ತಗೊಂಡ್ ಬಂದ್ಬಿಡ್ತೀನಿ. ನೀವ್ ಗಾಡಿ ಹತ್ರ ಇರಿ ಆಯ್ತಾ? ನಾನ್ ತರಕಾರಿ ತರ್ತೀನಿ, ನೀವ್ ಹೋಗಿ ಮಾವ. ಬೆಳ್ಳಿ ನಂಗ್ ಬರುತ್ತೆ. ಬೆಳ್ಳಿ ಬೆಳ್ಳಿ ನನ್ ಮಾತ್ ಕೇಳು. ಮಾವ ನಡೀರಿ, ನಾನ್ ಹೋಗಿ ತರಕಾರಿ ತರ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ. ಕೊಡಿ ಬ್ಯಾಗ್ ಕೊಡಿ. ಮುತ್ತು ಓಂ ಮನುಷ್ಯ ಆಜ್ಞೆ ಆಗಾಯ್ತು, ತಪ್ಪಿದ್ರೆ ಶಿಕ್ಷೆ ಗ್ಯಾರಂಟಿ. ನೀ ಸುರೇಶ್ ಕೊಳಮ್ಮ ಐಶು ಬಾ. ಓ ಸರ್, ಬೆಳಗ್ಗೆಯಿಂದ ಈ ರೋಸ್ ಮಾತ್ರ ಪರ್ಚೇಸ್ ಮಾಡಿದ್ರ? ವೆರಿ ಗುಡ್ ಪರ್ಚೇಸ್. ಮುತ್ತು ಯಾಕೋ ಇಂಜಿನ್ ಮಾತ್ರ ಸ್ಪೀಡ್ ಆಗೋಗ್ಬಿಡ್ತು, ಬೋಗಿ ಸ್ಲೋ ಆಗ್ಬಿಡ್ತಲ್ಲ. ಅಳಿ ಅಂದ್ರೆ ನೀವು ಕಮ್ಮಿ ರೇಟಲ್ಲಿ ತರಕಾರಿ ಪರ್ಚೇಸ್ ಮಾಡ್ಬೋದಲ್ಲ. ಪ್ಲೀಸ್ ಕ್ಯಾರಿ ಆನ್. ಬೆಳ್ಳಿ ಊರ್ ಜನದ ಮುಂದೆ ಮಾನ ಮರ್ಯಾದೆ ತೆಗೆದಳ್ಕಣೋ. ನನಗೆ ಇವಾಗ್ಲೇ ಗೊತ್ತಾಗಿದ್ದು ಮುತ್ತು, ಇದರಿಂದ ಏನೋ ವಿಷಯ ಇದೆ ಅಂತ ಅನಿಸ್ತಿದೆ ನನಗೆ. ದೊಡ್ಡ ಮನೆ ಮುತ್ತುರಾಜ್ಗೆ ತರಕಾರಿ ತಗೊಳಕ್ ಬರಲ್ಲ ಅಂದ್ರೆ ಊರ್ ಜನ ಎಲ್ಲ ಏನ್ ಆಡ್ಕೊಳ್ಳಲ್ಲ? ಮಾಡ್ತೀನಿ ಸರಿಯಾಗಿ. ಸರ್ ಏನ್ ಮಾಡೋಣ ಅಂತ ಇದ್ದೀರಾ? ನನಗೂ ತರಕಾರಿ ತಗೊಳಕ್ ಬರುತ್ತೆ ಅಂತ ಪ್ರೂವ್ ಮಾಡ್ತೀನಿ.